ಎಸ್ ಬಾಡಿಗಾರ್ಡ್ ಜಗೇಶ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಸಲ ಇಬ್ಬರು ಸುಂದರವಾದ ಹೀರೋ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸ್ಫೂರ್ತಿ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಡೇಸಿ ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ಕನ್ನಡ ಫುಲ್ ಕಲ್ತುಬಿಟ್ಟಿದ್ದಾರೆ ಡೇಸಿ ಈಗ ನೀವು ಸ್ವಲ್ಪ ಜಗ್ಗೇಶ್ ಅವ್ರ ಜೊತೆಗೆ ಇದ್ದಾಗ ನೀವು ಕನ್ನಡ ಫುಲ್ ಕಲಿತೀರ ಅಂತ ಅನ್ಕೋತೀನಿ. ಯಾಕೆಂದ್ರೆ ಅವ್ರ ಕನ್ನಡ ಹಂಗಿದೆ. ನಿಮಗೆ ಏನೇನು ಕಲಿಸಿದಾರ ಗೊತ್ತಿಲ್ಲ, ಕಲಿಸಿದ್ರ ಸರ್ ನೀವು? ಇಲ್ಲ, ಇವರು ನಾವು ಕೊಟ್ಟಂಥ ಸಂಭಾಷಣೆಗಳನ್ನ ಚೆನ್ನಾಗಿ ಬಯಾರ್ಟ್ ಮಾಡಿ ಮಾತಾಡಿದ್ದಾರೆ. ಬಟ್ ಕನ್ನಡ ಇನ್ನೂ ಅವರು ಕಲ್ತ್ಕೊಂತಾರೆ. ಹತೋಟಿ ಬಂದರೆ ಕಲಾವಿದರು ತುಂಬ ಹೆಲ್ಪ್ ಆಗುತ್ತೆ. ಪೂಜಾ ಗಾಂಧಿ ಅವ್ರು ಕಲ್ತ್ಕೊಂಡು ಬರ್ತಾರ, ಸಿಗ್ತಾರ, ನೋಡ್ತಾರ ಅಂತ ಅಲ್ಲ ಹೇಳಿ, ಅಟ್ಲೀಸ್ಟ್ ಅವ್ರು ಟ್ರೈ ಮಾಡ್ತೀರ ಕಲ್ತ್ಕೊಂಡು. ಅಫ್ಕೋರ್ಸ್ ಸರ್, ನನಗೆ ಅಂತವ್ರು ಐ ಮೀನ್ ಆ ಥರ ತುಂಬ ಜನ ರಾಗಿಣಿಯವ್ರು ಕಲ್ಕೋತಾ ಇದಾರೆ. ಕನ್ನಡ ಮಾತಾಡ್ತಾರೆ, ತುಂಬ ಖುಷಿ ಆಯ್ತು ನಂಗೆ. ಇನ್ನೊಬ್ರು ಯಾರೋ ಸಿಕ್ಕಿದ್ರಪ್ಪ ಅವರು ಹಂಗೆ. ಎನಿವೆ, ಸೊ ಸಿನಿಮಾ ನೋಡಿದ್ರೆ ಇವತ್ತೇನಾದರೂ ನೀವು ಹೋಗಿ ರೆಸ್ಪಾನ್ಸ್? ನಾಲ್ಕು ಸತಿ ನೋಡಿದ್ದೀನಿ ಸರ್. ಹೌದಾ? ಅಲ್ಲ, ಇವತ್ತು ಎರಡು ಸತಿ ನೋಡ್ತೀವಿ. ಹೌದೇನ್ರಿ, ನೀವು ನೋಡಿದ್ರ? ಸೊ ಹೇಗಿದೆ ರೆಸ್ಪಾನ್ಸ್ ಥಿಯೇಟ್ರಲ್ಲಿ? ತುಂಬ ಚೆನ್ನಾಗಿದೆ, ಹೌಸ್ಫುಲ್ ಐತಿ. ಎರಡು ಶೋ ಕೂಡ ನಾವು ನೋಡಿದ್ದು, ಮಾರ್ನಿಂಗ್ 10:30 ಶೋ ಮತ್ತು 1:30 ಶೋ, ಎರಡು ಹೌಸ್ಫುಲ್ ಇತ್ತು. ಸೊ ತುಂಬ ಖುಷಿ ಆಯಿತು. ಓಕೆ, ಸೊ ನಿಮ್ಮ ಅಭಿನಯದ ಬಗ್ಗೆ ಏನು ಮಾತಾಡಿದ್ರೆ, ಏನಾದರೂ ನಿಮ್ಗೆ ಹೇಳಿದ್ರೆ ಸ್ಫೂರ್ತಿ? ತುಂಬ ಚೆನ್ನಾಗಿರುತ್ತೆ. ಓಕೆ, ಏನಂತ ನೀವು ಏನು ರೋಲ್ ಮಾಡಿದ್ರೆ ಇದ್ರಲ್ಲಿ ಆ್ಯಕ್ಚುಲಿ? ಜಗ್ಗೇಶ್ ಅವರು ಸರ್ ಬೆಟರ್ ಆಗಿ ಹೇಳ್ತಾರೆ ನನ್ನ ರೋಲ್. ಈಗ ನೀವು ಬಾಡಿಗಾರ್ಡ್ ಯಾರಿಗೆ ಆ್ಯಕ್ಚುಲಿ? ಇವ್ರಿಗ ಇವ್ರಿಗ ಇಬ್ರಿಗೂ ಬಾಡಿಗಾರ್ಡ್. ಇಬ್ಬರಿಗೂ ಬಾಡಿಗಾರ್ಡ್. ಇಬ್ಬರಿಗೂ ಬಾಡಿಗಾರ್ಡು. ಆದರೂ ಆ ಕಥೆ ಮೂಲ ತಿರುಳಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಅದು ಆ ಟ್ವಿಸ್ಟು ನೋಡಿದ್ರೆ ಮಜಾ. ಎಸ್, ಹೇಳೋದಕ್ಕಿಂತ ನೋಡಿದ್ರೆ ಮಜಾ. ರಿಯಲ್ ಲೈಫಲ್ಲಿ ನೀವು ಯಾವಾಗಾದರೂ ಯಾರಿಗಾದರೂ ಬಾಡಿಗಾರ್ಡ್ ಥರ ಇದ್ರೆ? ಹೌದು, 100%. ನನ್ನ ವೈಫ್ಗೆ ನಾನೇ ಬಾಡಿಗಾರ್ಡ್. ಯಾಕೆ ಸರ್ ಹೇಳಿದೆ ಸರ್? ಎಲ್ಲ ಗಂಡಸರು ಅವ್ರ ವೈಫ್ಗೆ ಬಾಡಿಗಾರ್ಡ್ಗಳೇ, ಮತ್ತೆ ಯಾರಿಗಿಲ್ಲ. ನನಗೆ ಅನುಭವ ಇಲ್ಲ. ಇಲ್ಲ ಸರ್, ಹಂಗಲ್ಲ, ನಾನು ಹೇಳಿದ್ದೆ ಬಾಡಿಗಾರ್ಡ್ ಸರ್. ಅಲ್ಲಿ ಯಾರೋ ನಿಮ್ಮ ಜೊತೆ ನೀವು ಎಲ್ಲೋ ರಾತ್ರಿ ಹೋಗ್ತಾ ಇರ್ತೀರಿ, ಯಾರೋ ಒಂದು ಹುಡುಗಿ ಅಸಹಾಯಕಳಾಗಿರ್ತಾಳೆ, ನೀವೆಲ್ಲೋ ಬಿಟ್ಟು ಅವ್ರನ್ನ ಸುರಕ್ಷಿತ ತಲುಪಿಸಿ ಬಂದಿರ್ತೀರಿ. ಸಾಕಷ್ಟು ಆಗಿದೆ ನನ್ನ ಬದುಕಲ್ಲಿ. ಮೊನ್ನೆ ನೀವು ಕಳ್ಳನ್ನು ಬೇರೆ ಹಿಡಿದ್ರಿ. ಸಾಕಷ್ಟು ಆಗಿದೆ ನನ್ನ ಬದುಕಲ್ಲಿ, ತುಂಬಾ ಆಗಿದೆ. ನಾನು ನನಗೆ ಚೆನ್ನಾಗಿ ನೆನಪಿರೋದೇನು ಅಂದರೆ, ನಾನು ಶ್ರೀರಾಮಪುರಮಲ್ಲಿ ನನ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬರೋ ಸಮಯದಲ್ಲಿ ನಮ್ಮ ಶ್ರೀರಾಮಪುರಂ ಬ್ರಿಡ್ಜ್ ಹತ್ರ ಒಂದು ಬೈಕು, ಆ ಬೈಕಲ್ಲಿ ಹುಡುಗಿ ಜೋರಾಗಿ ಅಳ್ತಾ ಇದ್ದಾಳೆ. ಪಾಪ ಅಯ್ಯಪ್ಪ ಏನೋ ಬಿಚ್ಚಿ ಎಲ್ಲ ರಿಪೇರಿ ಮಾಡ್ತಾನೆ, ಟೈಮ್ 2:30 ರಾತ್ರಿ. ಓಕೆ, ನಂಗೆ ತುಂಬ ಫೀಲ್ ಆಯಿತು. ಏನು ಪ್ರಾಬ್ಲಮ್ ಅಂತ ಕೇಳಿದೆ ನಾನು. ಸಾ ಬೈಕ್ ಕೆಟ್ಟೋಗ್ಬಿಟ್ಟಿದೆ ಸರ್ ಅಂತ. ನಾನು ಪಾಪ ಅವ್ರನ್ನ ನನ್ನ ವೆಹಿಕಲಲ್ಲಿ ಕರ್ಕೊಂಡೋಗಿ ಅವನ ಕಡೆ ಪಾರ್ಕ್ ಮಾಡಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಬಂದೆ. ಅವರು ಈಗಲೂ ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಅದನ್ನು ರಿಮೈಂಡ್ ಮಾಡಿ ಹೇಳೋದು, ಅವತ್ತು ನನಗೆ ಹೆಲ್ಪ್ ಮಾಡಿದ್ರು ಜಗ್ಗೇಶ್ ಅಂತ. ಸೊ ಹಾಗೆ ಸಾಕಷ್ಟು ಆಗಿದ್ದಾವೆ ನನ್ನ ಬದುಕಲ್ಲಿ. ನನಗೆ ಯಾರಾದರೂ ಪ್ರಾಬ್ಲಮಲ್ಲಿ ಇದ್ದಾರಂದರೆ ಫಸ್ಟು ಹೋಗೋದೆ ನಾನು. ಅದಕ್ಕೆ ನನ್ನ ಎಲ್ಲರೂ ತುಂಬ ಪೆದ್ದ ಅಂತ ಕರೀತಾರೆ. ಪೆದ್ದ ಅಲ್ಲ ಸರ್ ಬಾಡಿಗಾರ್ಡ್ ನೀವು? ಪೆದ್ದಲ್ಲ ಬಾಡಿಗಾರ್ಡ್ ಅಂದೆ. ಇಲ್ಲ, ಈಗ ಯಾರಾದರೂ ಸಮಸ್ಯೆ ಇದ್ದರೆ ಯಾರೂ ಮುಂದೆ ಹೋಗೋದಿಲ್ಲ, ಎದುರ್ಕೊಂತಾರೆ, ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ಯಾರಾದರೂ ಚೈನ್ ಗೇನ್ ಕಿತ್ಕೊಂಡೋದ್ರೆ ಅಥವಾ ಏನಾದರೂ ತೊಂದರೆ ಕೊಟ್ಟರೆ ಅವರವರೇ ಮಾತಾಡ್ತಾರೆ. ಹೋಗ್ಬೋದಾಗಿತ್ತು, ಆದರೆ ಏನಂದರೆ ಚಾಕು ಇಕ್ಕೋ ತೊಗೊಂಡು ಎಲ್ಲ ಕುರ್ಪಾಕ್ಬಿಟ್ರೆ, ಸೊ ಅದು ಏನಂದರೆ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಅದು ಬಿಟ್ಟಿರ್ಬೇಕೆಲ್ಲ, ಮೋಸ್ಟ್ ಇರಿಟೇಟಿಂಗ್ ಕ್ಯಾರೆಕ್ಟರ್. ಅದು ಏನಾಗುತ್ತೋ ಬಿಡೋದು, ಸೆಕೆಂಡ್ರಿ. ಟ್ರೈ ಟು ಹೆಲ್ಪ್ ಸಮ್ಬಡಿ. ವೆರಿ ಟ್ರೂ. ಸೊ ಡಿಸಿ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಗಿತ್ತು? ಹೌ ಇಸ್ ಲೈಕ್ ಬೋತ್ ಆಫ್ ಅಸ್, ಶಿ ಇಸ್ ದ ಸೈಲೆಂಟ್ ಒನ್ ಅಂಡ್ ಐ ಆಮ್ ದ ನೋಟೋರಿಯಸ್ ಒನ್. ಸೊ ಅಂಡ್ ದಿಸ್ ಇಸ್ ದ ಫೀಮೇಲ್ ಹೂ ಇಸ್ ಪ್ರ್ಯಾಂಕಿಂಗ್ ಆನ್ ಹರ್ ಬಾಡಿಗಾರ್ಡ್ ಅಂಡ್ ಇವೆಂಚುಲಿ ಫಾಲ್ಸ್ ಇನ್ ಲವ್. ಸೊ ದ ಮೂವಿ ಸೇಸ್ ಬಾಡಿಗಾರ್ಡ್, ಬಟ್ ದ ಬಾಟಮ್ ಲೈನ್ ಇಸ್ ಲವ್, ದ ಟ್ರೂ ಲವ್. ಓಕೆ, ಈಗ ಸರ್ ಒಂದು ಸಿಚುವೇಶನ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಈ ಕಡೆ ಸ್ಫೂರ್ತಿ, ಈ ಕಡೆ ಡೇಸಿ, ಇಬ್ಬರೂ ಕಷ್ಟದಲ್ಲಿದ್ದಾರೆ. ನೀವು ಯಾರಿಗಾರ ಒಬ್ರಿಗೆ ಮಾತ್ರ ಹೆಲ್ಪ್ ಮಾಡೋಕ್ಕಾಗುತ್ತೆ, ನೀವು ಯಾರಿಗೆ ಹೆಲ್ಪ್ ಮಾಡ್ತೀರ? ಬಾಡಿಗಾರ್ಡ್ ಆಗೋಕ್ಕೆ ಸಾಧ್ಯ ನೀವು? ಅದೇ, ಯಾರು ತೊಂದರೆಲಿದ್ದಾರೋ ಅವ್ರಿಗೆ ಹೆಲ್ಪ್. ಇಬ್ಬರು ತೊಂದರೆಲಿದ್ದಾರೆ, ಇಬ್ಬರು ತೊಂದರೆ, ಇಬ್ಬರಿಗೂ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನೋ ಕಾಗೆ ಆರಿಸೋ ಟೈಪ್ ಕಾಣಿಸುತ್ತೆ ಅದು. ಸೊ ಹಾಗಾಗಿ ಇಬ್ಬರಿಗೆ ಹೆಲ್ಪ್ ಮಾಡ್ತೀನಿ. ಅಲ್ಲ, ಇನ್ನೊಂದು ಸಿಚುವೇಶನ್, ಈಗ ಡೇಸಿ, ಈ ಕಡೆ ಸ್ಫೂರ್ತಿ, ಇನ್ನೊಂದು ಕಡೆ ಮೇಡಮ್, ಅವಾಗ ಯಾರಿಗೆ ಹೆಲ್ಪ್ ಮಾಡ್ತಾರೆ? ಈಗ ಈಗ ಇಲ್ಲ, ಒಂದು ಇನ್ನೊಂದು ಸ್ವಲ್ಪ ಮೇಡಮ್ ಅಷ್ಟು ಅಂಥ ಕಷ್ಟದಲ್ಲೇನಿಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಆದರೂ ಅವ್ರು ಸ್ವಲ್ಪ ನಿಮ್ಗೆ ಕರಿತಾ ಇದ್ದಾರೆ, ಬಟ್ ಇವರಿಬ್ಬರು ಕಷ್ಟದಲ್ಲಿದ್ದಾರೆ, ಅವಾಗ ನೀವೇನು ಮಾಡ್ತೀರಾ? ಆಗ ಇವರಿಬ್ಬರು ಕಷ್ಟದಲ್ಲಿದ್ದಾರೆ ಅಂತ ನಾನು ಹೆಲ್ಪ್ ಮಾಡೋಕ್ಕೆ ಹೋದ ಅಂದರೆ ನಮ್ಮ ಮೇಡಮ್ ಹಿಂದ್ಗಡೆ ಟ್ವಿಸ್ಟ್ ಮಾಡಿಬಿಟ್ಟಿರ್ತಾರಲ್ಲ, ಹಾಗೆ ಹೆಲ್ಪೇ ಮಾಡೋಕ್ಕಾಗಲ್ಲ, ಹಿಂಗಾಗ್ಬಿಟ್ಟು. ಹಾಗೆ ಹಾಗೆ ಆ ಥರ ಸಮಯ ಬಂದಾಗ ಏನು ಮಾಡೋಕ್ಕಾಗಲ್ಲ. ಆಂಜನೇಯ ಶ್ರೀರಾಮನ
ಅವನ ತಮ್ಮನ್ನ ಮತ್ತೆ ಅವನ ಹೆಂಡತಿನ ಭುಜದ ಮೇಲೆಲ್ಲ ಕೂರಿಸ್ಕೊಂಡು ಹೋಗಿದ್ರೆ ಹಂಗೆ ಹೋಗಿ ಟ್ರೈ ಮಾಡಿ ಹೋಗೋದು ಕರೆಕ್ಟ್ ಹೋಗ್ಬೋದು ಭುಜದ ಮೇಲೆ ಕುಂಡಿಸ್ಕೊಂಡು ಪಕ್ಕದಲ್ಲಿ ನಿಮ್ಮ ಮಿಸ್ಸಸ್ ಕರ್ಕೊಂಡು ಹೌದು ಅವ್ರನ್ನ ಒಂದು ಕಡೆ ಕೂರಿಸ್ಕೊಂಡು ಓಕೆ ನೋಡೋಣ ಸರ್ ಒಂದೊಂದ್ಸಲ ಆಗಲಿ ಹಂಗೆ ಏನಾದರೂ ಶೂಟ್ ಮಾಡ್ತೀವಿ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಟೇಪ್ ಎಲ್ಲ ನೋಡಬೇಕು ಅಂತ ಓಕೆ ಸೊ ಸ್ಫೂರ್ತಿ ನೀವು ಹೇಳಿ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು ಹೇಗಿತ್ತು ಅನುಭವ ಜಗ್ಗೇಶ್ವರಿಂದ ಏನು ಕಲ್ತ್ರಿ ಫಸ್ಟ್ ಆಫ್ ಆಲ್ ಏನು ಕಲ್ತಿಲ್ಲ ಅಂತ ಕೇಳಿದ್ರೆ ನೀವು ಒಂದೆರಡು ಮೂರು ಓಕೆ ಅದನ್ನು ಹುಡುಕ್ಬೇಕಾಗತ್ತೆ ಏನು ಕಲ್ತಿಲ್ಲ ಅನ್ನೋದನ್ನ ಬಿಕಾಸ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದ ಒಂಥರ ಸೈಲೆಂಟ್ ಆಗಿರುವಂತ ರೋಲ್ ಎಲ್ಲೂ ಒಂದು ನೀವು ಡೇಸಿಗೆ ನಿಮ್ ತರನ ಅಂತ ಕೇಳಿದ್ರು ನನ್ನ ತರ ಅಲ್ದೇ ಇರೋ ಪಾತ್ರ ವೆರಿ ಅನ್ಲೈಕ್ ನೀ ಅಂದ್ರೆ ತುಂಬಾನೇ ಮಾತಾಡೋಂತ ರಿಯಲ್ ಲೈಫ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಮಾತಾಡ್ದೇ ಇರೋ ಮಾತಾಡೋದೇ ಇಲ್ಲ ಅವಳು ಲಾಸ್ಟಲ್ಲಿ ಎಲ್ಲೋ ಒಂದ್ ಕಡೆ ಫ್ರೆಂಡ್ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ದಾಗ ಅಷ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೆ ಅಂಡ್ ಲಾಸ್ಟಲ್ಲಿ ಚೇಂಜ್ ಆಗ್ತಾಳೆ ಸೊ ಅವಳ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂದ್ರೆ ಲೈಕ್ ಅವಳ ಪ್ರೀತಿ ಎಲ್ಲೋ ಒಂದ್ ಕಡೆ ಇರ್ದಿಂದನ್ನ ಅವಳು ಲಾಸ್ಟಲ್ಲಿ ಚೇಂಜ್ ಆಗತ್ತಲ್ಲ ಅನ್ಸ್ಬಿಡುತ್ತೆ ಸೊ ಹೀಗೆ ಇಬ್ಬರು ಹುಡುಗಿಯರು ಮತ್ತೆ ಜಗ್ಗೇಶ್ವರು ಸೊ ಅದ್ರ ಕತೆ ಹೀಗೆ ಮುಂದುವರಿಯುತ್ತೆ ಇಲ್ಲೂ ಕೂಡ ಇಬ್ಬರು ಹುಡುಗಿಯರು ಮತ್ತೆ ಜಗ್ಗೇಶ್ ಇದ್ದಾರೆ ನಾವು ಈ ಕಾರ್ಯಕ್ರಮ ಮುಂದುವರಿಸೋಣ ಆದರೆ ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕರೊಂದು ಬ್ರೇಕ್ ಆದರೆ ಬ್ರೇಕ್ಗಿನ ಮುಂಚೆ ಒಂದು ಅದ್ಭುತವಾದ ಹಾಡಿದೆ ಆ ಹಾಡನ್ನು ನೋಡ್ತಾ ನಾವು ಚಿಕ್ಕರೊಂದು ಬ್ರೇಕ್